ಸರ್ ಕ್ಯಾಸ್ಟಿಸಂ ಬಗ್ಗೆ ನಮ್ಮ ಸೊಸೈಟಿಲಿ ಏನಿದೆಯೋ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಅದು ಚೆನ್ನಾಗಿದೆ ಅಣ್ಣ ಸೂಪರ್ 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 ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಸೂಪರ್ ಆಗಿ ಸೂಪರ್ ತುಂಬ ಚೆನ್ನಾಗಿ ಯಾವ ಕ್ಯಾರೆಕ್ಟರ್ ಏನು ಇಷ್ಟ ಆಯ್ತು ಸರ್ ಮೂವಿ ಇಲ್ಲ ಟೋಟಲ್ ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಮೆಸೇಜ್ ಏನು ಇಷ್ಟ ಆಯ್ತು ನಂಜಮ್ಮನ ಕ್ಯಾರೆಕ್ಟರ್ ದೊಣ್ಣೆ ನಮ್ಮ ಭಾಳ ಚೆನ್ನಾಗಿದೆ ಆಲ್ ಕ್ಯಾರೆಕ್ಟರ್ಸ್ ಸೂಪರ್ ಜಗ್ಗೇಶ್ ಅವರು ಅಂತೂ ಅಲ್ಟಿಮೇಟ್ ಸೂಪರ್ ಆಗಿದೆ ಸರ್ ಒಳ್ಳೆ ಕಾಮಿಡಿ ಎಂಟರ್ಟೈನಿಂಗ್ ಆಗಿದೆ ಚೆನ್ನಾಗಿದೆ ಜಗ್ಗೇಶ್ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಇದು ಕಾಮಿಡಿ ಚೆನ್ನಾಗಿದೆ ಕಾಮಿಡಿ ಸೀನ್ಸ್ ಎಲ್ಲ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ನಿಮ್ಮ ಸ್ನೇಹಿತರದು ಜಗ್ಗೇಶ್ ಅವರು ಇಲ್ಲ ಅದು ಆತರ ಅಂತಲ್ಲ ಬಟ್ ಅವರ ಇದು ಇದೆಯಲ್ಲ ಕಾಮಿಡಿ ಒಂದು ಜನಕ್ಕಿದೆ ಅಲ್ಲ ಗ್ರಾಮೀಣ ಸೊಗಡಿಂದ ನೋಡಬೇಕು ಅಂದ್ರೆ ಬಂದು ಥಿಯೇಟರ್ ಕೂತ್ಕೊಂಡು ನೋಡಬೇಕು ಹೋಗಲ ಮಜಾ ಬೇರೆ ಕಾಮಿಡಿ ಡೈಲಾಗ್ ಹೊಡೆಯೋದು ಪ್ರಾಣೇಶ್ ಕಾಮಿಡಿಗೆ ಕಿಂಗ್ ನಮ್ಮ ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಅಣ್ಣ ಅವರಿಗೆ ಜೈ ನವರಸ ನಾಯಕ ಜಗ್ಗೇಶ್ ಅಣ್ಣ ಅವರಿಗೆ ಸರ್ ಮೂವಿ ಮಾತ್ರ ಹೇಗಿತ್ತು ಅನ್ನೋದಕ್ಕಿಂತ ಬಂದು ನೋಡಿ ಸರ್ ಗೊತ್ತಾಗುತ್ತೆ ಮೂವಿ ಹೆಂಗೆ ಅಂತ ಇಷ್ಟು ವರ್ಷ ಕೆ ಜಿ ಎಫ್ ನೋಡಿದ್ರಿ ಆಮೇಲೆ ಕೆ ಜಿ ಎಫ್ ಅಲ್ಲಿ ಆಮೇಲೆ ಕೆ ಜಿ ಎಫ್ ಕಿಂತ ಆದ್ಮೇಲೆ ಬೇರೆ ಎಷ್ಟೊಂದು ಫಿಲಮ್ ಬಂತು ಆದರೆ ಸರ್ ಕಾಮಿಡಿ ಮೂವಿ ಮಾತ್ರ ಬಂದಿರಲಿಲ್ಲ ಯಾರೂ ನಕ್ಕಿರಲಿಲ್ಲ ಇಷ್ಟು ಕಾಮಿಡಿ ಮೂವಿ ಅಂತ ಕನ್ನಡ ಇಂಡಸ್ಟ್ರಿಲಿ ಬಂದಿದೆ ಬನ್ನಿ ಸರ್ ನೋಡಿ ಸರ್ ಎಂಜಾಯ್ ಮಾಡಿ ಸರ್ ಅಷ್ಟೇ ಕೇಳೋದವರು ಬಟ್ ಸರ್ ಸಿನಿಮಾದಲ್ಲಿ ಮೆಸೇಜ್ ಏನು ಇಷ್ಟ ಆಯಿತು ಅಂದರೆ ಕ್ಯಾಸ್ಟು ಕ್ಯಾಸ್ಟು ಜಾತಿ 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 ಅನ್ನೋದನ್ನ ಇಲ್ಲಿ ಒಂದೇ ತೋರಿಸಿದ್ದಾರೆ ಜಾತಿ ಅನ್ನೋದನ್ನ ಯಾವ ಮೂವಿಲೂ ತೋರಿಸಿಲ್ಲ ಸರ್ ಒಬ್ಬ ಮುಸ್ಲಿಂ ಆಗಲಿ ಒಬ್ಬ ಕ್ರಿಶ್ಚಿಯನ್ ಆಗಲಿ ಮತ್ತು ಇನ್ನೊಬ್ಬ ಹಿಂದೂ ಆಗಲಿ ಒಂದು ಧರ್ಮದ ಒಂದು ಧರ್ಮಕ್ಷೇತ್ರಕ್ಕೆ ಹೋಗ್ಬಿಟ್ಟು ಒಂದೇ ಕಡೆ ಆರಾಧನೆ ಮಾಡೋದಾಗಲಿ ಒಂದು ಕಾರ್ಯಕ್ರಮ ಮಾಡೋದಾಗಲಿ ಎಲ್ಲೂ ನೋಡಿಲ್ಲ ಯಾವ ಪಿಕ್ಚರಲ್ಲೂ ತೋರಿಸಿಲ್ಲ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ ಏನಂತ ಅಂದರೆ ಎಲ್ಲ ಒಂದೇ ನಾವು ಜಸ್ಟ್ ಲೇಬಲ್ ನಾವು ಲೇಬಲ್ ಥರ ಅಷ್ಟೇ ಸರ್ ನಾವು ಬುಕ್ಕಿದ್ದು ನಮಗೆ ಬೈಂಡ್ ಹಾಕ್ಬಿಟ್ಟು ಲೇಬಲ್ ಹಾಕ್ಬಿಟ್ಟು ಈ ಸ್ಕೂಲ್ ನಾವು ಈ ಕಾಲೇಜ್ ಅಂತ ಮಾಡಿದ್ದಾರೆ ನಮ್ಮನ್ನ ಅಷ್ಟೇ ಆದರೆ ನಾವು ಮನುಷ್ಯ ಕುಲ ಅನ್ನೋದನ್ನ ಎಲ್ಲ ಒಬ್ಬರೇ ಎಲ್ಲ ಒಂದೇ ಜಾತಿಗೆ ನಾವು ಸೇರೋದು ಮನುಷ್ಯ ಅನ್ನೋ ಜಾತಿಗೆ ಸೇರ್ತಿದ್ವಿ ನಾವು ನಮ್ಗೆ ಇದು ಯಾವುದೇ ಥರ ಭೇದ ಭಾವ ಬೇಡ ಯಾರೋ ಒಬ್ಬರು ಸರ್ ಯಾರೋ ಒಬ್ಬರು ಮಾಡ್ತಾರೆ ಅಂತ ಎಲ್ಲ ಜನ ಹಂಗಿರಲ್ಲ ಜಗ್ಗೇಶ್ ಅಣ್ಣ ಅವ್ರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಪಿಕ್ಚರಲ್ಲಿ ಪಾರ್ಟ್ ಟೂಗೆ ವೆಯ್ಟ್ ಮಾಡ್ತಿದ್ದೀವಿ ಸೊ ಎಲ್ಲರೂ ಕನ್ನಡ ಜನತೆಗೆ ಹೇಳೋದು ಒಂದೇನೆ ಎಲ್ಲ ಬಂದು ಪಿಕ್ಚರ್ನ ಥಿಯೇಟರಲ್ಲೇ ನೋಡಿ ಪೈರಸಿ ಮಾಡೋಕೆ ಹೋಗ್ಬೇಡಿ ಥ್ಯಾಂಕ್ ಯು ಸರ್ ಮಸ್ತ್ ಆಗಿದೆ ಅತಿಥಿ ಮೇಡಮ್ ಒಂದು ತುಂಬ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ತುಂಬ ಸಖತ್ತಾಗಿ ಅಂದರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಜಾತಿ ಧರ್ಮ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೊದಲು ಮಾನವನಾಗೋಣ ಮನುಷ್ಯತ್ವ ಜಾತಿಗೆ ಬೆಲೆ ಕೊಡೋಣ ಅದೇ ಎಲ್ಲ ಕಡೆಯೂ ಹೇಳಿದ್ದೀನಿ ಉಸಿರಾಡ ಗಾಳಿಗಿಲ್ದಿರೋ ಜಾತಿ ತಿನ್ನೋ ಊಟಕ್ಕೆ ಇಲ್ದಿರೋ ಜಾತಿ ಕುಡಿಯೋ ನೀರಿಗಿಲ್ದಿರೋ ಜಾತಿ ನೋಡೋದಲ್ಲಿ ಹಾಕಿರ್ಬೇಕು ಜಾತಿ ಎಲ್ಲರಿಗೂ ಇರೋದು ಒಂದೇ ಜಾತಿ ಅದು ಮಾನವ ಜಾತಿ ಮನುಷ್ಯತ್ವ ಜಾತಿಗೆ ಬೆಲೆ ಕೊಡೋಣ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಕಾಮಿಡಿ ಮೂವಿ ಆದ್ರೂ ಕಂಟೆಂಟು ತುಂಬ ಎಮೋಷನಲ್ ಆಗಿ ಕೊಡುತ್ತೆ ದುಡ್ಡಿರೋರು ದುಡ್ಡು ಇಲ್ದಿರೋನ ಯಾವ ರೀತಿ ತೋರಿಸಿದ್ದಾರೆ ಅನ್ನೋದೆಲ್ಲ ತೋರಿಸಿದ್ದಾರೆ ಎಲ್ಲರೂ ತಿನ್ನೋದು ಹೊಟ್ಟೆಗೆ ಅನ್ನನೇ ಸರ್ ಅನ್ನ ಬಿಟ್ಟು ಇನ್ನೇನು ತಿನ್ನಲ್ಲ ಎಲ್ಲ ಜಾತಿಯವರು ಅಷ್ಟೇ ಆದರೆ ಜಾತಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಮೊದಲು ಮಾನವನಾಗೋಣ ಮನುಷ್ಯತ್ವ ಆಗೋಣ ಯಾರೇ ಏನೇ ಕಷ್ಟದಲ್ಲಿ ಬಂದರೂ ಯಾವುದೇ ಜಾತಿಯವ್ರು ಬಂದರೂ ಅವ್ರ ಪರ ನಿಂತ್ಕೊಳ್ಳೋಣ ಅವ್ರಿಗೆ ಸಹಾಯ ಮಾಡೋಣ ಅನ್ನೋದನ್ನ ಮೂವಿಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡಾಲಿ ಅಣ್ಣನ ಎಕ್ಸ್ಪೆಕ್ಟೇಷನ್ ಇತ್ತು ಡಾಲಿ ಅಣ್ಣ ನಮ್ಮ ಡಾಲಿ ಅಣ್ಣ ಅಂದರೆ ತುಂಬ ಕ್ಲೋಸು ತುಂಬ ಚೆನ್ನಾಗಿದ್ದಾರೆ ಆದರೆ ಸೆಕೆಂಡ್ ಹಾಫಲ್ಲಿ ಡಾಲಿ ಅಣ್ಣ ಬರ್ತಾರೆ ಅವ್ರದೇ ಎಡ್ಡು ನೆಕ್ಸ್ಟು ಸೆಕೆಂಡ್ ಹಾಫ್ ಅನಿಸ್ತಿದೆ ಖಂಡಿತ ಸೆಕೆಂಡ್ ಹಾಫ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಆದರೆ ಕನ್ನಡ ಸಿನಿಮಾನ ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾನ ಬಂದು ಸಿನಿಮಾ ನೋಡಿ ಯಾವನೇ ಆಗಿರಲಿ ವಿಡಿಯೋ ಮಾಡ್ದವನ್ನ ಮಕ್ಮಕ್ ಹೊಡೆದು ಓಡಿಸ್ರಿ ಯಾರೇ ಆಗಿರಲಿ ಫೋನ್ ತಗೊಂಡು ವಿಡಿಯೋ ಮಾಡ್ದವನ್ನ ಅದು ಯಾರೇ ಆಗಿದ್ರು ದಯವಿಟ್ಟು ಹೇಳ್ತಾ ಇದ್ದೀನಿ ಅವ್ನಿಗೆ ಅಲ್ಲೇ ಹೊಡಿರಿ ಫೋನ್ ಅಲ್ಲೇ ಹೊಡೆದಾಕ್ರಿ ಇದು ಬಗ್ಗೆ ಮಾತೇ ಬೇಡ ದಯವಿಟ್ಟು ಪೈರಸಿ ಮಾಡಿಬಿಡ್ರಿ ಸಿನಿಮಾನ ಸರಿ ಸರ್ ಸೂಪರ್ ಆಗಿದೆ ಸರ್ ಬಂದು ಎಲ್ಲ ಪಿಕ್ಚರ್ನ ಥಿಯೇಟರಲ್ಲೇ ನೋಡಿ ಸರ್ ಥ್ಯಾಂಕ್ ಯು